ದಲಿತ ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ, ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ. ಓ ದಲಿತ ಸೂರ್ಯ ನಿನಗಿದೋ ವಂದನೆ, ಭೀಮರಾಯ ನಿನಗಿರೋ ವಂದನೆ. ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟ ಕೊಟ್ಟರು ಘಾಟಿ ಜನರು ಇದ್ದು ಬಂದೆ ನೀನು. ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು. ಪುಣ್ಯ ಪುರುಷ ನೀನು ಏಕಲವ್ಯ ನೀನು, ಪುಣ್ಯ ಪುರುಷ ನೀನು. ಶೋಷಿತ ಸಮುದಾಯದ ಮಹಾಬೆಳಕು ವಿಶ್ವರತ್ನ ಮಹಾನ್ ಮಾನವತಾವಾದಿ ಸಂವಿಧಾನದ ಪಿತಾಮಹರು ನಿಜವಾದ ಕಾಣುವ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜನ್ಮದಿನೋತ್ಸವದ ಶುಭಾಶಯಗಳು. ಇವತ್ತು ವಿಶ್ವದಲ್ಲಿ ವರ್ಲ್ಡ್ ನಾಲೆಡ್ಜ್ ಡೇ ಅಂತೇಳಿ ಆಚರಣೆ ಮಾಡ್ತಿದ್ದಾರೆ. ಬಹಳ ಹೆಮ್ಮೆಯ ವಿಚಾರ. ಬಾಬಾ ಸಾಹೇಬರು ಅವರ ಅಪರಿಮಿತವಾದಂತಹ ಜ್ಞಾನದ ಭಂಡಾರವನ್ನೇ ತನ್ನ ತಲೆಯಲ್ಲಿಟ್ಕೊಂಡಿದ್ದಂಥವ್ರು. ಬಹುಶಃ ಬಾಬಾ ಸಾಹೇಬರು ಬೇರೆ ಯಾವುದೇ ಒಂದು ಸಮುದಾಯದಲ್ಲಿ ಜನಿಸಿದರೆ ಅವರನ್ನು ಇವತ್ತು ಎರಡನೇ ಶ್ರೀಕೃಷ್ಣ ಪರಮಾತ್ಮನೋ ಅಥವಾ ಎರಡನೇ ಶ್ರೀರಾಮನೋ ಅಂತ ಹೇಳಿಬಿಡ್ತಿದ್ರು. ಆದರೆ ಇವತ್ತು ಶೋಷಿತ ಸಮುದಾಯದಲ್ಲಿ ಹುಟ್ಟಿ ಶತಶತಮಾನಗಳಿಂದ ಶೋಷಣೆಗೊಳಪಟ್ಟಂತಹ ಜನರಿಗಾಗಿ ಈ ಭರತಖಂಡದಲ್ಲಿ ಜನಿಸಿ ಇವತ್ತು ಆ ಜನಾಂಗದ ಒಳಿತಿಗಾಗಿ ಶ್ರಮಿಸಿ ಇವತ್ತು ಭಾರತ ದೇಶದ ಬಹುಜನರ ನಾಯಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಇವತ್ತು ಇತಿಹಾಸ. ಇವತ್ತು ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಬಹಳ ಶ್ರೇಷ್ಠವಾದಂಥ ಸಂವಿಧಾನ. ಹಿಂದೂಗಳಿಗೆ ಭಗವದ್ಗೀತೆ ಎಷ್ಟು ಮುಖ್ಯನೋ, ಕ್ರೈಸ್ತರಿಗೆ ಬೈಬಲ್ ಎಷ್ಟು ಮುಖ್ಯನೋ, ಮುಸಲ್ಮಾನರಿಗೆ ಕುರಾನ್ ಹೇಗೆ ಮುಖ್ಯನೋ, ಇದು ಎಲ್ಲದಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಸಂವಿಧಾನ. ಎಲ್ಲ ಸಮುದಾಯಗಳಿಗೆ ಎಲ್ಲ ಧರ್ಮದ ಜನತೆಗೆ ಸಮಾನವಾದಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಸಂವಿಧಾನ, ಅದು ಬಾಬಾ ಸಾಹೇಬರು ಮಾತ್ರ. ಇವತ್ತು ಭಾರತ ದೇಶದ ವಾಸಿಗಳು ಏನಿದ್ದಾರೆ, ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಬಾಬಾ ಸಾಹೇಬರ ಒಂದು ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಬೇಕಾಗಿದೆ. ಇವತ್ತು ಎಲ್ಲ ಜನಾಂಗಕ್ಕೆ ಇವತ್ತು ಸಂವಿಧಾನಾತ್ಮಕವಾದಂತಹ ಒಂದು ಮೀಸಲಾತಿಯನ್ನು ಕೊಟ್ಟು ಇವತ್ತು ಎಲ್ಲ ಬಡ ಜನತೆಯ ಅಭಿವೃದ್ಧಿಗಾಗಿ, ಅವರ ಏಳಿಗೆಗಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅವರು ಮುಂದೆ ಬರೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಬಾಬಾ ಸಾಹೇಬರು ಇವತ್ತು ಅವರ ಸಂವಿಧಾನವನ್ನು ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು, ಆರ್ ಎಸ್ ಎಸ್ನ ಮೂಲದವರು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಅಂತ ಹೇಳೋರು ಅನೇಕ ಜನ ಉಳ್ಕೊಂಡಿದ್ದಾರೆ. ಇವತ್ತು ಅವ್ರು ಯಾರೋ ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಕೂಗ ಹಾಕಿದ್ರೆ ದೇವಲೋಕ ಹಾಳಾಗೋದಿಲ್ಲ. ಅದೇ ರೀತಿ ಬಾಬಾ ಸಾಹೇಬರ ವಿಚಾರದಲ್ಲಿ ಪ್ರತಿದಿನ ಯಾರೇ ಅವರ ವಿರುದ್ಧ ಮಾತನಾಡಿದ್ರೂ ಕೂಡ
ಅವರಿಗೆ ಸರ್ವಕಾಲಿಕವಾದಂಥ ಸಂವಿಧಾನವನ್ನು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸರ್ವಕಾಲಿಕವಾಗಿ ಪ್ರಸ್ತುತವಾಗಿರ್ತದೆ. ಇವತ್ತಿನ ದಿವಸ ಏನು, ವಿಶ್ವ ಮಾನವ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 128ನೆಯ ಜನ್ಮದಿನೋತ್ಸವವನ್ನು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಕೇಂದ್ರ ಕಚೇರಿಯಲ್ಲಿ ಎಲ್ಲ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಒಂದು ಸರಳವಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದರ ಪೂರಕವಾಗಿ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಬಹಳ ವಿಚಾರವಂತರು. ಅವರು ನಿಜವಾಗಲೂ ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಂದು ನಮ್ಮ ಕಣ್ಣುಗಳು ಎಷ್ಟು ಈ ಒಂದು ಈ ಕಣ್ಣುಗಳಿಗೆ ಎಷ್ಟು ನಾವು ಒಂದು ಸುರಕ್ಷಿತವಾಗಿ ನಾವು ಇಟ್ಕೊತೀವಿ ಅಂತೇಳಿದ್ರೆ ಅದು ಆ ಸಂವಿಧಾನವನ್ನು ಅದೇ ರೀತಿ ಕಾಪಾಡಿಕೊಂಡು ಹೋಗಬೇಕು. ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ದೇವಣ್ಣವರು ನಿಜವಾಗಲೂ ಅವರ ವಿಚಾರಗಳನ್ನು ಬಹಳಷ್ಟು ನಮಗೆ ತಿಳಿಸಿದ್ದಾರೆ. ಅದಕ್ಕಿಂತ ಪುಣ್ಯ ಇನ್ಯಾವುದೂ ಇಲ್ಲ. ಯಾಕಂತೇಳಿದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಯಾರೇ ಏನು ಮಾಡಿದ್ರು ಅವ್ರನ್ನ ಏನು ಆ ಸಂವಿಧಾನಕ್ಕೆ ಯಾರು ಗೌರವ ಕೊಡ್ತಾರೆ ಅವರಿಗೆ ಪ್ರಪ್ರಥಮವಾಗಿ ನಾವೆಲ್ಲರೂ ಅವ್ರನ್ನ ಸ್ವಾಗತಿಸಬೇಕು. ಅದೇ ರೀತಿ ಸಂವಿಧಾನವನ್ನು ಯಾರು ನಾಶ ಮಾಡೋಕೊಡ್ತಾರೆ ನಿಜವಾಗಲೂ ಅವರ ವಂಶವನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ನಾವೆಲ್ಲ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ಸಂವಿಧಾನ ಅಂದರೆ ಅಂತೇಳಿದ್ರೆ ಅದು ನಮಗೆ ಒಂದು ಗ್ರಂಥ ಇದ್ದಂಗೆ, ಅದನ್ನು ಕಾಪಾಡಿಕೊಂಡು ಹೋಗಬೇಕಾದ ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ ಜನ್ಮ ದಿನಾಚರಣೆಗೆ ಎಲ್ಲ ಪ್ರತಿಯೊಬ್ಬರೂ ನಾವೆಲ್ಲ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಯಾಕಂತೇಳಿದ್ರೆ ವರ್ಷಕ್ಕೆ ಒಂದೇ ಹಬ್ಬ, ಅದು ಏಪ್ರಿಲ್ 14. ಆ ಹಬ್ಬವನ್ನು ನಾವು ಆಚರಣೆ ಮಾಡಿಲ್ಲ ಅಂದರೆ ದೀನದಲಿತರು ನಿಜವಾಗಲೂ ನಾ ಆದಂಥ ಒಂದು ಇದು ಯಾವುದೂ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಯುವಕರು, ಯುವಕ ಮಿತ್ರರು, ಹಿರಿಯರು ಅಂಬೇಡ್ಕರ್ ಚಿಂತನೆಯನ್ನು ಮಾಡಬೇಕು. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿ ಇರಬೇಕು. ಆ ಸಂವಿಧಾನಕ್ಕೆ ಪ್ರತಿಯೊಬ್ಬರೂ ನಾವು ತಲೆಬಾಗಿ ಏನು ಒಂದು ಕರ್ತವ್ಯವನ್ನು ಮಾಡಿಕೊಂಡು ಹೋಗಬೇಕಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಹುಟ್ಟುಹಬ್ಬವನ್ನು ಸರಳವಾಗಿ ಇವತ್ತು ನಮ್ಮ ಕನ್ನಡ ಜಾಗೃತಿ ಕೇಂದ್ರ ಕಚೇರಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತಿನ ದಿನದಲ್ಲೇ ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಅಧಿಕಾರಿಗಳಾಗಿರ್ಬೋದು, ಇವ್ರ ಫೋಟೋನ ಮನೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಂಥ ದಿನ. ಈ ದಿನವನ್ನು ಯಾರು ಎಲ್ಲ ಕಡೆಗಣಿಸ್ಕೊಂಡು ಇದು ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಅವ್ರಿಗಂತ ನಾನು ಹೇಳೋದು ಈ ಮೂಲಕ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಅದೇ ಯಾರು ಗೌರ್ಮೆಂಟ್ ಜಾಬ್ ಪಡ್ಕೊಂಡಿದ್ದೀರೋ, ಯಾರು ಅಧಿಕಾರಿಗಳಿದ್ದೀರೋ, ದಯವಿಟ್ಟು ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಅಂಬೇಡ್ಕರ್ ಅವರ ಬರೆದಿದ್ದಂಥ ಸಂವಿಧಾನವನ್ನು ಪಾಲಿಸ್ಕೊಂಡು ಹೋಗ್ಬೇಕಂತ ನನ್ನ ಈ ಮಾತು ಮುಗಿಸ್ತೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 128ನೇ ಜಯಂತಿಯನ್ನು ನಮ್ಮ ಸಹೋದರ ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರ ಒಂದು ಕೇಂದ್ರ ಕಚೇರಿಯಲ್ಲಿ ಒಂದು ಏನು ಆಚರಣೆ ಮಾಡ್ತಾಯಿದ್ರೆ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಅವರ ಒಂದು ಪುಸ್ತಕಗಳನ್ನು, ಅವರ ಒಂದು ಗ್ರಂಥಗಳನ್ನು ಓದ್ಕೊಂಡು ಎಲ್ಲರೂ ಯುವಕರು ಚೈತನ್ಯ ಮೂಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಕಟ್ಟಕಡೆಯ ಪ್ರಜೆಗೂ ಸಮಾನತೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಿಗಬೇಕಂತ ಹೇಳ್ಬಿಟ್ಟು ಭಾಳ ಶೋಷಣೆಯಲ್ಲಿ ಬಂದು ಶೋಷಣೆಯನ್ನು ನಿರ್ಣಾಮ ಮಾಡಬೇಕಂತ ಹೇಳ್ಬಿಟ್ಟು ಬಹಳ ಕಷ್ಟ ಬಿದ್ದು ಅವರು ಒಂದು ವಿದ್ಯಾವಂತರಾಗಿ, ಅವರು ಕಾನೂನು ಸಚಿವರಾಗಿ, ಅವರು ಇವತ್ತು ಈ ದೇಶಕ್ಕೆ ಒಂದು ಮೂಲಧಾರೆಯಾಗಿ ಆಗಿದ್ದಾರೆ. ಹಾಗಾಗಿ ಅವರು ಸಂವಿಧಾನವನ್ನು ಬರೆದಂಥ ಮಹಾನ್ ಚೇತನ ಅವರು. ಹಾಗಾಗಿ ಅವರನ್ನು ಒಂದು ಪುಸ್ತಕಗಳನ್ನು ದಿನನಿತ್ಯ ಓದಿಕೊಂಡು ಅವರನ್ನು ಒಂದು ಎಲ್ಲ ಒಂದು ವಿಷಯಗಳನ್ನು ಮುಡಿಸ್ಕೊಂಡು ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ಹೋಗ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಮುಗದೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜನ್ಮ ದಿನಾಚರಣೆ ಶುಭಾಶಯಗಳು. 50,000 ಪುಟಗಳನ್ನು ಓದಿ ಕರಗತ ಮಾಡಿಕೊಂಡು ಸಂವಿಧಾನವನ್ನು ಬರೆದರು. ಆ ಸಂವಿಧಾನವನ್ನು ಬರೆಯೋದ್ರ ಜೊತೆಗೆ ಮಹತ್ವವಾದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅದೇನಂದರೆ ಪ್ರತಿಯೊಬ್ಬರಿಗೂ ಓಟಿನ ಹಕ್ಕು. ಆ ಓಟಿನ ಹಕ್ಕು ಎಷ್ಟು ಮಹತ್ವ ಪಡ್ಕೊಡ್ತಾರೆ ಅಂತ ಹೇಳೋದನ್ನು ಅದು ಪ್ರತಿಯೊಬ್ಬರು ಮನಗೊಳ್ಬೇಕು. ಅದನ್ನು ಅದೆಷ್ಟು ಮಹತ್ವ ಇದೆ, ಅದಕ್ಕೆಷ್ಟು ಬೆಲೆ ಇದೆ ಅನ್ನೋದನ್ನು, ಆ ಓಟನ್ನು ಯಾರು ಮಾರಾಟ ಮಾಡ್ಕೊಳ್ಳದೆ, ಮಾರಾಟದ ವಸ್ತು ಅಂತ ತಿಳ್ಕೊಳ್ಳದೆ, ಅದು ನಮ್ಮ ಪ್ರಜಾಪ್ರಭುತ್ವದ ಹಕ್ಕು, ನಮ್ಮ ಒಂದು ಇಡೀ ಜೀವನದ ಒಂದು ದೊಡ್ಡ ಒಂದು ಅಸ್ತ್ರ ಅಂತ ತಿಳ್ಕೊಂಡು ಅದು ಮಾರಾಟ ಮಾಡದೆ ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಅದು ಬಾಬಾ ಅಂಬೇಡ್ಕರ್ ಕೊಡ್ತಕ್ಕಂಥ ಗೌರವ ಅಂತ ಈ ಸಂವಿಧಾನ ಹೇಳ್ತೀನಿ.